कुमार तीस्ना सेटल चुबेर बंधन खंडी अग्निपथ योजने पठ्यपुस्तक परिष्करणे विरोधी सीपीआईएम मुखंडरु मळवळ्ळि पट्टणद अनंत वृत्तदल्लि प्रतिभटने नडेसिदरु। जनवादी महिला संघटने राज्याध्यक्षे देवी मातनाडि सामाजिक होराटगारर ध्वनियन्नु अडगिसुव प्रयत्नदिंद मानव हक्कुगळ होराटगाररद श्रीकुमार तीस्ता सेटलवाड मोहम्मद जुबेर अवरन्नु बंधिसलागिदे। बीजेपी नेतृत्व नरेंद्र मोदी सरकार अन्यायद विरुद्ध होराट माडुववरन्नु मत्तु सत्य बरियुववरन्नु जैलिगे हाकलु होरटिदे। कूडले मानव हक्कुगळ होराटवन्नु बिडुगडे माडबेकेंदु ओत्तायिसिदरु। भारत देश प्रजाप्रभुत्व राष्ट्रवागिद्दु संविधानद अडियल्लि केलस निर्वहिसबेकाद संदर्भदल्लि नरेंद्र मोदी अमित शा सर्वाधिकारी धोरणेयन्नु बिडबेकु। बीजेपी सरकार 2 कोटि ಉದ್ಯೋಗವನ್ನು ನೀಡುತ್ತೇವೆಂದು ಕೊಟ್ಟ ಭರವಸೆ ಇಂದಿಗೂ ಈಡೇರಿಸಿಲ್ಲ। ರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವಂತ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅಗ್ನಿಪಥ್ ಯೋಜನೆ ಯುವಕರಿಗೆ ಮಾರಕವಾಗಲಿದೆ। 4 ವರ್ಷ ಸೇವೆ ಸಲ್ಲಿಸಿದ ಮೇಲೆ ಯುವಕರ ನಿರುದ್ಯೋಗಿಗಳಾಗಿ ಬದುಕುವಂತಾಗುತ್ತದೆ। ಕೂಡಲೇ ಕೇಂದ್ರ ಸರ್ಕಾರ ಅಗ್ನಿಪಥ್ ಯೋಜನೆಯನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು। ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಸವಣ್ಣ ಕುವೆಂಪು ಸೇರಿದಂತೆ ಮಹಾನ್ ನಾಯಕರ ಪಾಠಗಳನ್ನು ತೆಗೆದುಹಾಕಿ ಮಹಿಳೆಯರನ್ನು ಎರಡನೇ ದರ್ಜೆಯಲ್ಲಿ ನೋಡುವಂತ ವಿಷಯವನ್ನು ಪಠ್ಯದಲ್ಲಿ ಸೇರಿಸಲಾಗಿದೆ। ಮನುವಾದವನ್ನು ಮತ್ತೆ ಮರುಕಳಿಸಲು ಬಿಜೆಪಿ ನೇತೃತ್ವದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹುನ್ನಾರ ನಡೆಸುತ್ತಿದೆ ಎಂದು ಕಿಡಿಕಾರಿದರು। ರಾಜಸ್ಥಾನದ ಉದಯಪುರದಲ್ಲಿ ಟೈಲರ್ ಖಮ್ನಯ್ಯಲಾಲ್ ಹತ್ಯೆ ಮಾಡಿರುವುದು ಖಂಡನೀಯ। ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು। ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಕೃತ್ಯಗಳನ್ನು ತಡೆಗಟ್ಟಲು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು। ಪ್ರತಿಭಟನೆಯಲ್ಲಿ ಸಿಪಿಐಎಂ ಮುಖಂಡರಾದ ರಾಮಕೃಷ್ಣ ಭಾರತರಾಜ್ ಲಿಂಗರಾಜ್ ಮೂರ್ತಿ ತಿಮ್ಮೇಗೌಡ ಶಿವಕುಮಾರ್ ಸುಶೀಲಾ ಸುನಿತಾ ಮಂಜುಳ ಸೇರಿದಂತೆ ಇತರರು ಹಾಜರಿದ್ದರು। ನರೇಂದ್ರ ಮೋದಿ ಅವರು 2014ನಲ್ಲಿ 14 ಇಸ್ವಿನಲ್ಲಿ ತಮ್ಮ ಬಿಜೆಪಿಯ ಪ್ರಣಾಳಿಕೆ ಒಳಗಡೆ ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಕೊಡ್ತೀನಿ ಅಂತಕ್ಕಂಥದ್ದನ್ನ ಈ ದೇಶದ ಯುವಜನರಿಗೆ ಮರೆಮಾಚಲಿಕ್ಕೆ ಈ ತರದಾದಂಥ ಒಂದು ಈ ತರವಾದಂಥ ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಮರೆಮಾಚುವಂಥ ಕೆಲಸಗಳನ್ನ ಅಗ್ನಿಪಂಥ ಅಂತಕ್ಕಂಥ ತಂದು ಇವತ್ತು ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ದೇಶ ಕೈಸ್ತೀವಿ ಅಂತೇಳಿ ಜನರು ಇವತ್ತು ಸೆಕ್ಯೂರಿಟಿ ಗಾರ್ಡ್ ಆಗೋ ಹೋಟ್ಲಲ್ಲೋ ಇನ್ನೊಂದ್ರಲ್ಲ ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ। ಉದ್ಯೋಗವನ್ನು ಕೊಡುತ್ತಕ್ಕಂಥ ವಿಷಯದಲ್ಲಿ ನರೇಂದ್ರ ಮೋದಿಯವರು ಈ ದೇಶದ ಯುವಜನರ ದಾರಿ ತಪ್ಪಿಸಿದ್ದೆಲ್ಲ ಕಥೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ। ಇದ್ರ ಜೊತೆಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಒಂದು ಅಂತೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಜನ ವಿರೋಧಿ ನೀತಿಗಳನ್ನು ನಿರಂತರವಾಗಿ ಅನುಸರಿಸ್ತಾ ಇದೆ। ಅದ್ರ ಜೊತೆಗೆ ಪಠ್ಯ ಪುಸ್ತಕದಲ್ಲಿ ನಮ್ಮ ಕುವೆಂಪು ಅವ್ರಿಗೆ ಅವಮಾನ ಮಾಡಿದಂಥದ್ದು, ಬಸವಣ್ಣನವ್ರಿಗೆ ಅವಮಾನ ಮಾಡಿದಂಥದ್ದು, ಮತ್ತು ಈ ದೇಶದ ನಾಡಗಿದ್ದ ಮೇಲೆ ಅವಮಾನ ಮಾಡೋದಲ್ದೇ ಹೆಣ್ಣು ಮಕ್ಕಳ ಬಗ್ಗೆ ಒಂದು ಅಪ್ಪ ಹೆಣ್ಣು ಮಕ್ಕಳ ಒಂದು ಚಂಚಲೆ ಅವಳು ಒಬ್ಬರನ್ನೇ ಪ್ರೇಮಿಸ್ತವಳಲ್ಲ ಅವಳು ಅನ್ನುವಂಥ ಒಂದು ಪಠ್ಯ ಪುಸ್ತಕದಲ್ಲಿ ಬಂದಂತೆ ಗೋವಿಂದಾಚಾರ್ಯ ಅವರು ಬರೆದಿರ್ತಕ್ಕಂಥ ಕನ್ನಡ ಆ ಪಠ್ಯ ಪುಸ್ತಕದೊಳಗಡೆ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಂಡಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಹತ್ತನೇ ತರಗತಿ ಓದ್ತಕ್ಕಂಥ ಒಬ್ಬ ಹೆಣ್ಣು ಮಕ್ಕಳು ಮತ್ತು ಗಂಡು ಹೆಣ್ಣು ಇಬ್ಬರು ಒಂದು ಕಡೆ ಕೂತ್ಕೊಂಡು ಪಾಠವನ್ನು ಕೇಳುವಂಥ ಸಂದರ್ಭದಲ್ಲಿ ತಂದೆನೇ ಮಗಳ ಮೇಲೆ ಇವಳು ಚಂಚಲೆ, ಇವಳು ಒಂದು ಗಂಡನ ಪ್ರೀತಿಸ್ತಾಳಲ್ಲ, ಒಂದು ಹುಡುಗನ ಜೊತೆ ಇದ್ದವಳಲ್ಲ, ಗಂಡು ಜೊತೆ ಬದುಕ್ತಾಳಲ್ಲ, ನಾನು ಪಕ್ಕದಲ್ಲಿದ್ದು ಇನ್ನೊಂದು ಹುಡುಗನ ಇನ್ನೊಬ್ಬ ಗಂಡು ಪರಪುರುಷನ ಬಗ್ಗೆ ಆಸೆ ಇರ್ಬೋದು ಅನ್ನುವಂಥದ್ದನ್ನ ಅಲ್ಲಿ ಯಾವಾಗ ಅಂತಂದ್ರೆ 14 ವರ್ಷಕ್ಕೇನೆ ಆ ಒಂದು ಹೆಣ್ಣು ಮಗಳ ಮೇಲೆ ಒಂದು ಸಂಶಯ ಪಡುವಂಥ ಆ ಪಾಠವನ್ನು ಅಲ್ಲಿ ಒಳಗಡೆ ತುರುಕಿದ್ದಾರೆ ಅಂತ ಹೇಳಿದ್ರೆ ತಾಯಿ ತಂದೆ ಮತ್ತು ಮಗಳು ಕೂತು ಒಂದು ಕಡೆ ಪೂರ್ವಕ್ಕಾಗಲ್ಲ, ಅಣ್ಣ ತಮ್ಮ ಬಂಧು ಬಳಗ ಎಲ್ಲರೂ ಸಹ ಹೆಣ್ಣು ಮಗಳನ್ನ 4 ಗೋಡೆಗಳ ನಡುವೆ ಬಂಧಿಸಿ ಇಡುವಂಥ ಏನು ಬಿಜೆಪಿ ಆರ್ಎಸ್ಎಸ್ನ ಮನುಸ್ಮೃತಿ ಒಳಗಡೆ ಹೆಣ್ಣನ್ನ 2ನೇ ದರ್ಜೆಯ ಪ್ರಜೆಗಳಾಗಿ ಏನು ಕಾಣ್ತಾ ಇದೆಯೋ ಅದನ್ನು ಮತ್ತೆ ಹೆಣ್ಣು ಮಗಳ ಮನೆಯೊಳಗಡೆ ಸೇರಿಸುವಂಥ ಕುತಂತ್ರಗಳನ್ನು ಹೆಣ್ಣು ಮಕ್ಕಳಲ್ಲಿ ಅಗ್ರವಾಗಿ ಬರೆದಿರ್ತಕ್ಕಂಥದ್ದು ನೋಡಿದ್ರೆ ಇಡೀ ದೇಶವನ್ನೇ ಒಂದು ಕಪಿಮುಷ್ಟಿನಲ್ಲಿ ಇಟ್ಕೊಂಡು ಸರ್ವಾಧಿಕಾರಿ ಧೋರಣೆಯನ್ನು ತೋರಿಸಿರ್ತಕ್ಕಂಥ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇದು ನಿಮ್ಮ ನಡೆ ಸರಿಯಾದಂಥದ್ದಲ್ಲ।